ಈಗ ರಾಹುಲ್ ಗಾಂಧಿ ಅವರಿಗೆ ಈಗ ಮೊನ್ನೆ ಅಕ್ಕಪಕ್ಕದಲ್ಲಿ ಕೈ ಎಲ್ಲ ಇಟ್ಕೊಂಡು ಕೂತಿದ್ರು, ಸಿದ್ದರಾಮಯ್ಯ ಅವರು ಕೈ ಇಟ್ಕೊಂಡು ಕೂತಿದ್ರು, ಡಿ ಕೆ ಶಿವಕುಮಾರ್ ಪಕ್ಕದಲ್ಲಿದ್ದರು, ವಿಡಿಯೋ ಎಲ್ಲ ದೊಡ್ಡ ಮಟ್ಟದಲ್ಲಿ ವೈರ್ ಆಯಿತು, ಜೈ ಜೈ ಅಂದರು ಅಂತೇಳಿ. ಸದ್ಯದ ಸ್ಥಿತಿಗೆ ಕಾಂಗ್ರೆಸ್ಗೆ ದೊಡ್ಡ ರಾಜ್ಯ ಅಂತ ಇರುವಂಥದ್ದೊಂದು ಗಟ್ಟಿ ರಾಜ್ಯ ರಾಜಸ್ಥಾನ ಬಿಟ್ಟರೆ ಕರ್ನಾಟಕ, ಕರ್ನಾಟಕ ಇನ್ನೂ ಬಂದಿಲ್ಲ, ಬರ್ಬೋದು ಅಂತ ನಿರೀಕ್ಷೆ ಇದೆ. ಸೊ ಇಂಥ ಸಿಚುವೇಶನ್ ಡೆಲ್ಲಿಯಲ್ಲಿ ಕೂತಂಥ ನಿಮ್ಮ ನಾಯಕರಿಗೂ ಕೂಡ ಅರ್ಥ ಆಗದ ಲೆವೆಲ್ಗೆ ಇದೆಯಾ? ಖಂಡಿತ. ಏಕೆಂದರೆ ಅವ್ರನ್ನ ಸರಿಯಾದಂಥ ಸಮರ್ಪ ರೀತಿಯಲ್ಲಿ ಯಾರು ಉಸ್ತುವಾರಿ ಅಂತೇಳಿ ಕೊಟ್ಟಿದಾರಲ್ಲ, ಅವರು ಎಲ್ಲೋ ಕೂತ್ಕೊಂಡು ರಿಪೋರ್ಟ್ ತರಿಸ್ಕೊಂಡು ರಾಹುಲ್ ಗಾಂಧಿ ಅವ್ರಿಗೆ ಕೊಟ್ಟರೆ ಖಂಡಿತವಾಗಿ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇಲ್ಲ ನನ್ನ ಅಭಿಪ್ರಾಯ. ಅವ್ರು ಬರಬೇಕು, ರಾಹುಲ್ ಗಾಂಧಿ ಇಲ್ಲಿ ಬರಬೇಕು, ಬರಬೇಕು, ಬಂದು ಒಂದೆರಡು ಮೂರು ದಿವಸಗಳ ಕಾಲ ಕೂತ್ಕೋಬೇಕು. ಪ್ರತಿಯೊಂದು ಜಿಲ್ಲಾ ಅಧ್ಯಕ್ಷಿಂದ ಹಿಡಿದು ಅಲ್ಲಿರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರು, ಮಾಜಿ ಸಂಸದರು, ಮಾಜಿ ಮಂತ್ರಿಗಳು ಮತ್ತು ನಮ್ಮ ನಾಯಕರುಗಳು ಕೂತ್ಕೋಬೇಕು, ನೇರ ನೇರ ಮಾತಾಡಬೇಕು. ಪ್ರತಿಯೊಂದು ಜಿಲ್ಲೆಯ ಕಷ್ಟಗಳನ್ನ ನೇರ ಮಾತಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಇಲ್ದಲೇ ಹೋಗಿ ಅವರೆಲ್ಲೋ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಹೆಗಲ ಮೇಲೆ ಕೈ ಹಾಕಿ ಒಂದು ಫೋಟೋ ತೆಗೆದು ಕಳಿಸಿದ್ರೆ ಕಾಂಗ್ರೆಸ್ ಖಂಡಿತ ಉದ್ಧಾರ ಆಗಲ್ಲ. ಅಹಿಂದ ಸಿದ್ದರಾಮಯ್ಯನವ್ರ ಜೊತೆಗೆ ಇದೆಯಾ ಇಲ್ವ? ಈಗ ಭಾಗಶಃ 80 ಭಾಗ ಇಲ್ಲ, ಇಲ್ಲ 80 ಭಾಗ ಇಲ್ಲ. ಅಂದ್ರೆ ಈಗ ಸದ್ಯಕ್ಕೆ ಸಿದ್ದರಾಮಯ್ಯನವ್ರ ಜೊತೆ ಅಹಿಂದ ಇದೆ ಅನ್ನುವಂಥದ್ದು ಬಿಲ್ಡಪ್ ಕಾರ್ಯಕ್ರಮ? ಬಿಲ್ಡಪ್ ಕಾರ್ಯಕ್ರಮ ಖಂಡಿತವಾಗಿ ಕೂಡ ಇಲ್ಲ. ಯಾಕೆಂದ್ರೆ ಹಿಂದುಳಿದ ವರ್ಗಗಳ ನಾನು ಅಧ್ಯಕ್ಷನಾಗಿ ನಾನೇ 197 ಜಾತಿಗಳಿದೆ, 197 ಜಾತಿಗಳಿದೆ, ನಮ್ಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಹೋರಾಟ ಮಾಡೋಣ ಅಂತ 16 ಬಾರಿ ಕರೆದ್ರು ಕೂಡ ಅವ್ರು ಹೋರಾಟಕ್ಕೆ ಬರಲ್ಲ. ಯಾವುದೋ 5 ನಿಮಿಷ ಬರ್ತಾರೆ, ಬಂದು 5 ನಿಮಿಷ ಭಾಷಣ ಮಾಡ್ತಾರೆ, ಹೊರಟೋಗ್ತಾರೆ. ಅದೆಲ್ಲ ರಾಜಕಾರಣ. ಒಂದು ಹೋರಾಟ ಅಂದರೆ ಅದಕ್ಕೆ ಆದಂಥ ಒಂದು ವ್ಯವಸ್ಥೆ ಇದೆ. ಆ ಹೋರಾಟದ ಮೂಲಕ ನ್ಯಾಯ ಸಿಗೋರು ಕೂಡ ನಾವು ಹೋರಾಟಕ್ಕೆ ಕೈ ಹಾಕಬೇಕಾಗುತ್ತೆ, ಅದನ್ನು ಮಾಡ್ತಾ ಇಲ್ಲ ಅವರು. ಸೊ ಅದೊಂದಾಯಿತು. ಇನ್ನು ಉಳಿದಂಥ ಅನೇಕ ಸಮಾಜಗಳಿಗೆ ಕೆಲವು ಸಲ ತೊಂದರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೆ ಹೋಗಿ ಹೇಳಿದ್ರೆ ಅದನ್ನು ಕೂಡ ಮಾಡ್ತಾ ಇಲ್ಲ. ಆ ದೃಷ್ಟಿಯಿಂದ ಇವರ ಒಂದು ನಡವಳಿ ಹಿಂದುಳಿದ ವರ್ಗಗಳ ನಾಯಕರು ಮತ್ತು ಕಾರ್ಯಕರ್ತರಿಗೆ ತುಂಬ ಬೇಸರ ತಂದಿದೆ. ಸಿದ್ದರಾಮಯ್ಯನವ್ರು ಯಾರು ಮಿಸ್ಲೀಡ್ ಮಾಡ್ತಾರೆ ಯಾರಾಗಾದ್ರು? ಅವ್ರದೇ ಆದಂಥ ಒಂದು ಪಟಾಲಮ್ ಅಂತ ಒಂದು ಗುಂಪಿದೆ, ಗ್ಯಾಂಗು, ಗ್ಯಾಂಗ್ ಇದೆ. ಆ ಗ್ಯಾಂಗ್ನವರೇ ಮಾಡಬೇಕೇ ಹೊರತು ಬೇರೆ ಇನ್ಯಾರನ್ನೂ ಹತ್ತಿರ ಸೇರಿಸಲ್ಲ. ಅಂದರೆ ಕಿವಿ ಓದೋ ಕಾರ್ಯಕ್ರಮ ಅವ್ರದ್ದೇನಾ? ಭಾಗಶಃ ಅಂತ ನಾನಾದರೂ ಅಂದ್ಕೊಂಡಿದ್ದೇನೆ, ಭಾಗಶಃ ಅಂದ್ಕೊಂಡು. ಅಂದರೆ ಸಿದ್ದರಾಮಯ್ಯ ಜೈ ಅಂದ ತಕ್ಷಣ ಅನ್ನೋರು ಅಷ್ಟೇ ಅನ್ನೋರು. ಕೂತು ಬಂದಂಥವ್ರನ್ನ ಸಮಾಧಾನವಾಗಿ ಕೇಳ್ತಕ್ಕಂಥ ಆಸಕ್ತಿ ಇರಬೇಕು ರಾಜಕಾರಣಿಗೆ, ಅದು ಅವರಲ್ಲಿ ಇಲ್ಲ. ಏನೋ 5 ನಿಮಿಷ ಕಾಟಾಚಾರಕ್ಕೆ ಬರಬೇಕು, ತೋರಿಸ್ಕೋಬೇಕು, ಫೋರ್ಸ್ ಕೊಡಬೇಕು,